ವೆಲ್ಕಮ್ ಟು ಐಮೋಡ್ ಲರ್ನಿಂಗ್ ಯೂಟ್ಯೂಬ್ ಚಾನಲ್. ಡಿಸೆಂಬರ್ 2021 ನಲ್ಲಿ ನಡೆದಿದ್ದಂತಹ ಕ್ಯಾಪಿಟಲ್ ಬಿಡಿ ಎಇ ಮತ್ತು ಜೆಇ ಕೀ ಆನ್ಸರ್ಸ್ ಅನ್ನ ಕೆಪಿಎಸ್ಸಿ ವೆಬ್ಸೈಟ್ ನಲ್ಲಿ ಇವತ್ತು ಅಪ್ಲೋಡ್ ಮಾಡಿರುವಂತದ್ದು. ಸೊ 13th ಯಾರು ಜೆಇ ಎಕ್ಸಾಮಿನೇಷನ್ ಅನ್ನ ಅಟೆಂಡ್ ಮಾಡಿದ್ರಿ 465 ಮತ್ತು 466, ಸೊ ಈ PDF ಅನ್ನ ನೀವು KPSC ವೆಬ್ಸೈಟ್ ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಸರಿ ಉತ್ತರಗಳನ್ನು ನೀವು ನೋಡ್ಕೊಳ್ಬಹುದು. ಪ್ರತಿ ಸರಿ ಉತ್ತರಕ್ಕೆ 2 ಮಾರ್ಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ತಪ್ಪು ಉತ್ತರಕ್ಕೆ ಅಂದ್ರೆ ರಾಂಗ್ ಆನ್ಸರಿಗೆ ಡಿಡಕ್ಟ್ 0.5 ಮಾರ್ಕ್ಸ್. ಸೊ ಈ ರೀತಿಯಾಗಿ ಎರಡು ಪೇಪರ್ನಲ್ಲಿ ನಿಮ್ಮ ಟೋಟಲ್ ಸ್ಕೋರ್ಡ್ ಮಾರ್ಕ್ಸ್ ಏನಿದೆ ಅದನ್ನ ಡ್ರಾ ಮಾಡಿ. ನೆಕ್ಸ್ಟ್ ಎಇ ಕ್ಯಾಂಡಿಡೇಟ್ಸ್ 14th ಅಟೆಂಡ್ ಮಾಡಿದವರು 467 ಅಂಡ್ 468 ಅನ್ನ ರೆಫರ್ ಮಾಡಿ ಫಾರ್ ಜನರಲ್ ಅಂಡ್ ಟೆಕ್ನಿಕಲ್ ಪೇಪರ್. 467 ಎಸ್ ಇರುವಂತದ್ದು, ಇಟ್ ಈಸ್ ಜನರಲ್ ಪೇಪರ್ ರೀ ಎಕ್ಸಾಮಿನೇಷನ್. ಸೊ ರೀ ಎಕ್ಸಾಮ್ ಆಗಿದ್ದಂತ ಪೇಪರ್ ನ ಕೀ ಆನ್ಸರ್ ಇದು. 29th ಯಾರ್ಯಾರು ಅಟೆಂಡ್ ಮಾಡಿದ್ರಿ ಎಕ್ಸಾಮ್ ಅನ್ನ ಅವರು ಇದನ್ನ ರೆಫರ್ ಮಾಡಿ. ಸೊ ನೀವು ಕೂಡ ಪ್ರತಿ ಸರಿಯಾದ ಒಂದು ಉತ್ತರಕ್ಕೆ 2 ಮಾರ್ಕ್ಸ್ ಅನ್ನ ಆಡ್ ಮಾಡ್ಕೊಳ್ಳಿ, ತಪ್ಪಾಗಿದ್ರೆ 0.5 ಅನ್ನ ಡಿಡಕ್ಟ್ ಮಾಡಿ ನಿಮ್ಮ ಟೋಟಲ್ ಸ್ಕೋರ್ ಏನಾಗುತ್ತೆ ಅನ್ನುವಂಥದ್ದನ್ನ ಚೆಕ್ ಮಾಡಿ. ನೆಕ್ಸ್ಟ್ ಕಮಿಂಗ್ ಟು ಅಬ್ಜೆಕ್ಷನ್ಸ್, ಬೋತ್ ಎಇ ಅಂಡ್ ಜೆಇ ಪೇಪರ್ಸ್ ನಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳಲ್ಲಿ ಗೊಂದಲ ಇರತಕ್ಕಂಥದ್ದು. ಸೊ ನಿಮಗೆ ಯಾವುದಾದ್ರೂ ಪರ್ಸ್ನಲಿ ಅಬ್ಜೆಕ್ಷನ್ ಆಗ್ತಕ್ಕಂಥ ಇಂಟೆನ್ಷನ್ ಇದ್ರೆ ಕೀ ಆನ್ಸರ್ ನೆಕ್ಸ್ಟ್ ಕಾಲಮ್ನಲ್ಲೇ ಒಂದು ಫಾರ್ಮೆಟ್ ಅನ್ನು ಅವ್ರು ಕೊಟ್ಟಿದ್ದಾರೆ. ಎಕ್ಸಾಂಪಲ್, ನೀವು ಎಇ ಜನರಲ್ ಪೇಪರಿಗೆ ಕೀ ಆನ್ಸರ್ ಅನ್ನ ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡ್ಬೇಕಂತಂದ್ರೆ ರೆಸ್ಪೆಕ್ಟಿವ್ ಕ್ಯಾಟಗರಿನಲ್ಲಿರ್ತಕ್ಕಂಥ ಅಬ್ಜೆಕ್ಷನ್ ಫಾರ್ಮೆಟ್ ಏನಿದೆ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅದು ಈ ರೀತಿಯಾಗಿ ಇರ್ತದೆ. ಸೊ ಅದನ್ನ ಡೌನ್ಲೋಡ್ ಮಾಡಿದ ಮೇಲೆ ಅದರಲ್ಲಿ ನಿಮ್ಮ ನೇಮ್ ಅನ್ನ ಫಿಲ್ ಮಾಡಿ, ರಿಜಿಸ್ಟರ್ ನಂಬರ್ ಅಂಡ್ ನೇಮ್ ಆಫ್ ದ ಎಕ್ಸಾಮಿನೇಷನ್, ಪೋಸ್ಟಲ್ ಅಡ್ರೆಸ್ ಅನ್ನ ಮೆನ್ಷನ್ ಮಾಡಿ ಅಂಡ್ ನಿಮ್ಮ ಮೊಬೈಲ್ ನಂಬರ್ ಅನ್ನ ಮೆನ್ಷನ್ ಮಾಡಿ. ಇದಾದ ನಂತರ ನಿಮ್ಮ ಒಂದು ಕ್ವಶನ್ ಬುಕ್ಲೆಟ್ ವರ್ಷನ್ ಕೋಡ್ ಏನಿದೆ ಸೊ ಅದನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಿ. ಅದಾದ ನಂತರ ಕ್ವಶನ್ ನಂಬರ್ ಯಾವ್ದಿದೆ, ಸೊ ಯಾವ ಕ್ವಶನ್ಗೆ ನೀವು ಅಬ್ಜೆಕ್ಷನ್ ಹಾಕ್ಬೇಕು, ಸೊ KPSC ಕೊಟ್ಟಿರ್ತಕ್ಕಂಥ ಕೀ ಆನ್ಸರ್ ಯಾವುದು ಮತ್ತೆ ನಿಮ್ಮ ಕೀ ಆನ್ಸರ್ ಯಾವುದು ಅನ್ನುವಂಥದ್ದನ್ನ ಫಿಲ್ ಮಾಡಿ, ಮತ್ತೆ ನೀವು ಕೊಡ್ತಾ ಇರ್ತಕ್ಕಂಥ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಏನಿದೆ ಇಟ್ ಮಸ್ಟ್ ಬಿ ಫ್ರಮ್ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್. ಸೊ ನೀವು ವಿಕಿಪೀಡಿಯಾದಲ್ಲಿ ಇರ್ತಕ್ಕಂಥ ಆನ್ಸರ್ ಅನ್ನ ನೀವು ಇಲ್ಲಿ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಂತೇಳಿ KPSC ಕನ್ಸಿಡರ್ ಮಾಡೋದಿಲ್ಲ. ಇಟ್ ಮಸ್ಟ್ ಬಿ ಫ್ರಮ್ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್ಸ್. ಸೊ ಅದನ್ನ ಅಬ್ಜೆಕ್ಷನ್ ಏನು ಫೈಲ್ ಮಾಡ್ತೀರಿ ಈ ಫಾರ್ಮ್, ಇದರ ಜೊತೆಗೆ ಆ ಒಂದು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಎಕ್ಸಾಂಪಲ್ ಒಂದು ಬುಕ್ಕಿನ ನೀವು ಜೆರಾಕ್ಸ್ ಅನ್ನ ಕಳಿಸ್ತಾ ಇದ್ದೀರಾ ಅಂತಂದ್ರೆ ಆ ಬುಕ್ಕಿನ ಮೇಲೆ ನೀವು ಆ ಒಂದು ಕ್ವಶನ್ ನಂಬರ್ ಏನಿದೆ ಅದನ್ನ ಮೆನ್ಷನ್ ಮಾಡ್ಬೇಕಾಗ್ತದೆ. ಸೊ ಅವರು ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು, ಅಲಾಂಗ್ ವಿತ್ ಅಬ್ಜೆಕ್ಷನ್ಸ್ ಸೆಲ್ಫ್ ಅಟೆಸ್ಟೆಡ್ ಕಾಪಿ ಆಫ್ ಅಡ್ಮಿಷನ್ ಟಿಕೆಟ್ ಶೆಲ್ ಬಿ ಎನ್ಕ್ಲೋಸ್ಡ್ ಫಾರ್ ವೆರಿಫಿಕೇಶನ್. ಸೊ ನಿಮ್ಮ ಒಂದು ಅಡ್ಮಿಷನ್ ಟಿಕೆಟ್ ಏನಿದೆ ಸೊ ಅದನ್ನ ನೀವು ಅಟ್ಯಾಚ್ ಮಾಡಬೇಕಾಗ್ತದೆ. ಜೊತೆಗೆ ದ ಅಬ್ಜೆಕ್ಷನ್ ಟು ದ ಕೀ ಆನ್ಸರ್ ಶಾಲ್ ಬಿ ಅಕಂಪೈನ್ಡ್ ಬೈ ಸಪೋರ್ಟಿಂಗ್ ಮೆಟೀರಿಯಲ್ಸ್ ಫ್ರಮ್ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್ಸ್. ಸೊ ಇದನ್ನ ಮೈಂಡ್ ನಲ್ಲಿ ಇಟ್ಕೊಳ್ಳಿ. ನೀವು ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡ್ಬೇಕಂತಂದ್ರೆ 50 ರುಪೀಸ್ ಅನ್ನ ಪರ್ ಕ್ವಶನ್ 50 ರುಪೀಸ್ ಅನ್ನ ಇನ್ ದ ನೇಮ್ ಆಫ್ ಸೆಕ್ರೆಟರಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಇವರ ನೇಮ್ಗೆ DDಯನ್ನ ಕೂಡ ನೀವು ತೆಗಿಬೇಕಾಗ್ತದೆ. ಮತ್ತೆ ಈ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್ಕಿನ ಒಂದು ಆ ಪ್ರತಿಯನ್ನ ನೀವು ಯಾವುದಕ್ಕೆ ಅಬ್ಜೆಕ್ಷನ್ ಫೈಲ್ ಮಾಡ್ತಿದ್ದೀರಿ ಅದರ ಒಂದು ಪ್ರತಿಯನ್ನ ಅಟ್ಯಾಚ್ ಮಾಡಬೇಕಾಗ್ತದೆ. ನಿಮ್ಮ ಅಡ್ಮಿಷನ್ ಟಿಕೆಟ್ ಅನ್ನ ನೀವು ಅಟ್ಯಾಚ್ ಮಾಡಬೇಕಾಗ್ತದೆ. ಮತ್ತೆ ಆ ಒಂದು ರೆಫರೆನ್ಸ್ ಮೆಟೀರಿಯಲ್ನ ಪ್ರತಿ ಏನಿದೆ ಅದರಲ್ಲಿ ಕ್ವಶನ್ ನಂಬರ್ ಮತ್ತು ನಿಮ್ಮ ರಿಜಿಸ್ಟರ್ ನಂಬರ್ ಇದೆರಡನ್ನ ಕೂಡ ನೀವು ಮೆನ್ಷನ್ ಮಾಡಬೇಕಾಗ್ತದೆ. ಈ ಒಂದು ನೀವು ಫೈಲ್ ಮಾಡ್ತಕ್ಕಂಥ ಅಬ್ಜೆಕ್ಷನ್ KPSC 12/1/2022 5:30 PM ಇದರ ಒಳಗಾಗಿ ತಲುಪಬೇಕು. ಸೊ ಏನಾದರೂ ನಿಮ್ಮ ಪೋಸ್ಟಲ್ ಡೆಲಿವರಿಯಿಂದ ಏನಾದರೂ ಲೇಟ್ ಆಯಿತು ಅಂದರೂ ಕೂಡ ಇದು ಕನ್ಸಿಡರ್ ಆಗೋದಿಲ್ಲ. ಸೊ ವಿತಿನ್ ದಟ್ ನೀವು ಕೊರಿಯರ್ ಅನ್ನ ಮಾಡಬೇಕಾಗ್ತದೆ. ಹಲವಾರು ಎಇ ಮತ್ತು ಜೆಇ ಆಸ್ಪಿರೆಂಟ್ಸ್ಗೆ ಕಟ್ ಆಫ್ನ ಬಗ್ಗೆ ಕೆಲವೊಂದು ಗೊಂದಲಗಳಿರ್ತಕ್ಕಂಥದ್ದು. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ನಾವು ಪ್ರೊವೈಡ್ ಮಾಡಿರ್ತಕ್ಕಂಥ ಗೂಗಲ್ ಫಾರ್ಮ್ ಲಿಂಕ್ನಲ್ಲಿ ಅವರು ಪಡೆದಂತಹ ಒಂದು ಪ್ರಾವಿಜನಲ್ ಸ್ಕೋರ್ ಏನಿದೆ ಆಸ್ ಪರ್ ದಿಸ್ ಪ್ರಾವಿಜನಲ್ ಕೀ ಆನ್ಸರ್ಸ್ ಎಷ್ಟು ಸ್ಕೋರ್ ಅನ್ನ ಗಳಿಸಿದ್ದಾರೆ ಅಂತೇಳಿ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಆ ಲಿಂಕ್ ಅನ್ನ ಯೂಸ್ ಮಾಡಿ ಫಿಲ್ ಮಾಡಬಹುದು. ಎಇ ಕ್ಯಾಂಡಿಡೇಟ್ಸ್ಗೆ ಸಪರೇಟ್ ಲಿಂಕ್ ಇದೆ, ಜೆಇ ಕ್ಯಾಂಡಿಡೇಟ್ಸ್ಗೆ ಸಪರೇಟ್ ಲಿಂಕ್ ಇರ್ತಕ್ಕಂಥದ್ದು. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಲಿಂಕ್ ಸಿಗುತ್ತೆ. ಆರ್ ಈ ನಂಬರ್ಗೆ ವಾಟ್ಸಪ್ ಅನ್ನ ಮಾಡಿ ನೀವು ಲಿಂಕ್ ಅನ್ನ ಪಡೆದುಕೊಳ್ಬಹುದು. ಇಲ್ಲ ನಮ್ಮ ಟೆಲಿಗ್ರಾಮ್ ಗ್ರೂಪಿನ ಮೆಂಬರ್ ಆಗಿದ್ರೆ ಅಲ್ಲೂ ಕೂಡ ಲಿಂಕ್ ನಿಮಗೆ ಸಿಗುವಂಥದ್ದು. ಸೊ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಹೆಸರು, ಮೊಬೈಲ್ ನಂಬರ್, ಜನರಲ್ ಪೇಪರ್ ಸ್ಕೋರ್, ಟೆಕ್ನಿಕಲ್ ಪೇಪರ್ ಸ್ಕೋರ್, ಟೋಟಲ್ ಸ್ಕೋರ್, ಕ್ಯಾಟಗರಿ ಅಂಡ್ ಹೈದರಾಬಾದ್ ಅವ್ರ ನಾನ್ ಹೈದರಾಬಾದ್ ಕರ್ನಾಟಕ ಒಂದು ಆಪ್ಷನ್ ಅನ್ನ ಫಿಲ್ ಮಾಡಿ ಸಬ್ಮಿಟ್ ನ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ.
ಸಬ್ಮಿಟ್ ಆದ ನಂತರ ನಿಮಗೆ ಇನ್ನೊಂದು ಲಿಂಕ್ ಬರ್ತದೆ. ಯಾರ್ಯಾರು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇಲ್ಲ ಅವರು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯ್ನ್ ಆಗ್ಬೋದು. ಸೊ ಆಫ್ಟರ್ 7 ಡೇಸ್ ಮೀನ್ಸ್ ಆಫ್ಟರ್ 12/1/2022 ಬೇಸ್ಡ್ ಆನ್ ದಿಸ್ ಫಾರ್ಮ್ ನಾವು ಅರೌಂಡ್ ಎಷ್ಟಿದೆ ಅವರೇಜ್ ಸ್ಕೋರ್ ಅನ್ನುವಂಥದ್ದನ್ನು ನಾವು ಒಂದು ವಿಡಿಯೋ ಮಾಡಿ ನಿಮಗೆ ಅದನ್ನು ಪ್ರೆಸೆಂಟ್ ಮಾಡ್ತೇವೆ. ಅದರ್ ದ್ಯಾನ್ ಕೆ ಪಿ ಡಬ್ಲ್ಯೂ ಡಿ ಆಸ್ಪಿರೆಂಟ್ಸ್, ಯಾರ್ಯಾರು ಅಪ್ಕಮಿಂಗ್ AEJEE ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಿ ಅವರೆಲ್ಲರೂ ಕೂಡ ನಾಳೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ಇಂದ ಬ್ಯಾಚ್ ನಂಬರ್ 5 ಫಾರ್ ಜನರಲ್ ಸ್ಟಡೀಸ್ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ನೀವು ಜಾಯ್ನ್ ಆಗ್ಬೋದು. ಈ ಕೋರ್ಸ್ ನಲ್ಲಿ ನಿಮಗೆ 12 ಬುಕ್ಸ್ ಸಿಗುವಂತದ್ದು. ಇದನ್ನ ಕೊರಿಯರ್ ಮುಖಾಂತರ ನಿಮ್ಮ ಮನೆಗೆ ಕಳಿಸ್ಕೊಡ್ತೇವೆ. 12 ಬುಕ್ಸಿನ ಜೊತೆಗೆ 260 ವಿಡಿಯೋ ಕ್ಲಾಸಸ್ ಕೂಡ ನಿಮಗೆ ಫ್ರೀ ಆಗಿ ಸಿಗುತ್ತೆ. ಜೊತೆಗೆ 180 ಕ್ವಿಜಸ್ ಕೂಡ ಈ ಕೋರ್ಸ್ ನಲ್ಲಿ ಸಿಗ್ತದೆ. ಫಾರ್ ಫಸ್ಟ್ 40 ಮೆಂಬರ್ಸ್ ಫೀಸ್ 4000 ಇರುತ್ತೆ, ಆಫ್ಟರ್ 40 ಮೆಂಬರ್ಸ್ 6000 ಇರ್ತದೆ. ಸೊ ಈ ಕೋರ್ಸ್ ಇಂಟ್ರೆಸ್ಟ್ ಇರುವಂತವರು ಇಲ್ಲಿ ಪ್ರೊವೈಡ್ ಮಾಡಿರ್ತಕ್ಕಂಥ ನಂಬರಿಗೆ ವಾಟ್ಸಪ್ ಅವ್ರ ಕಾಲನ್ನು ಮಾಡಿ ಡೀಟೇಲ್ಸ್ ಅನ್ನ ಪಡೆದುಕೊಳ್ಬಹುದು. ಥ್ಯಾಂಕ್ ಯು.